नेहा ಮತ್ತೆ ಆಯುಷ್ ತಮ್ಮ ಹೊಸ ಮನೆಯಲ್ಲಿ ತುಂಬಾ ಖುಷಿಯಾಗಿದ್ರು. 3 ದಿನಕ್ಕೆ ಮುಂಚೆ ಅವರು ಹೊಸ ಮನೆಗೆ ಶಿಫ್ಟ್ ಆಗಿದ್ರು. ನಡಿ ಅಕ್ಕ, ಕಣ್ಣಮುಚ್ಚಾಲೆ ಆಟ ಆಡೋಣ. ಈ ಮನೆಯಲ್ಲಂತೂ ಬಚ್ಚಿಟ್ಕೊಳ್ಳಕ್ಕೆ ತುಂಬಾ ಒಳ್ಳೆ ಜಾಗ ಇದೆ ಅಲ್ಲ ಅಕ್ಕ. ಸರಿ ಆಯ್ತು, ನಾನು ಹತ್ತೆ ಎಣಿಸ್ತೀನಿ. ಅಷ್ಟೊತ್ತಿಗೆ ನೀನು ಹೋಗಿ ಬಚ್ಚಿಟ್ಕೋ. 1 2 3 4 ಆಯುಷ್ ತನ್ನ ಮನೆ ಮಹಡಿಗೆ ಹೋಗ್ತಾನೆ. ಎಲ್ಲ ಬಚ್ಚಿಟ್ಕೊಳ್ಳಿ, ಎಲ್ಲ ಬಚ್ಚಿಟ್ಕೊಳ್ಳಿ. ಹಾ, ಮಾಡಿ ಮೇಲಿರೋ ರೂಮಲ್ಲಿ ಹೋಗಿ ನಾನು ಬಚ್ಚಿಟ್ಕೋತೀನಿ. ನೇಹಾ ಮಹಡಿ ಪಕ್ಕದಲ್ಲೇ ಒಂದು ಖಾಲಿ ಮನೆ ಇತ್ತು. ಅಲ್ಲಿಗೆ ಕೆಳಗಡೆಯಿಂದ ಮೆಟ್ಲು ಹತ್ತಿ ಬರಬೇಕಾಗಿತ್ತು. ಅಲ್ಲಿ ಮೆಟ್ಲು ಮುಗ್ದು ಹೋಗ್ತಾ ಇತ್ತು. ಆಯುಷ್ ಆ ಮಹಡಿಗೆ ಹೋಗಿ ಮೆಟ್ಲು ಹಿಳ್ಕೊಂಡು ಕೆಳಗಡೆ ಬಂದು ಬಾಗ್ಲತ್ರ ನಿಂತ್ಕೋತಾನೆ. ನಾನು ಬಂದೆ, ನನಗೆ ಗೊತ್ತು ನೀನು ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಅಂತ. ಬಕೆಟ್ ಕೆಳಗಡೆ. ಬಕೆಟ್ ಕೆಳಗಡೆನೂ ಇಲ್ಲ. ಹಾ, ನನಗೆ ಗೊತ್ತು ನೀನು ಇವನ್ ಎಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಅಂತ. ನೇಹಾ ಅಲ್ಮಾರಿನ ಓಪನ್ ಮಾಡಿ ನೋಡ್ತಾಳೆ. ಆಯುಷ್ ಅಲ್ಲೂ ಕೂಡ ಇರೋದಿಲ್ಲ. ಮಾಡಿ ಮೇಲೆ ಹೋಗಿರಬೇಕು. ಅಕ್ಕ, ನಾನು ಇಲ್ಲಿ ಬಚ್ಚಿಟ್ಕೊಂಡಿರೋದನ್ನ ಕಣ್ಣಿಡಿಯಕ್ಕೆ ಆಗಲ್ಲ. ಬಚ್ಚಿಟ್ಕೊಳ್ಳಕಂತ ಇದು ಒಳ್ಳೆ ಜಾಗ. ಆಯುಷ್ ಬಾಗ್ಲಿಗೆ ಬೆನ್ ಹಾಕೊಂಡು ನಿಂತಿದ್ದ. ಇದಕ್ಕಿದ ಹಾಗೆ ಆ ಬಾಗ್ಲು ಕೆಳಗಡೆಯಿಂದ ಯಾರ್ದೋ ಬೆರಳುಗಳು ಬರುತ್ತೆ. ಆಯುಷ್ ಕಿರ್ಚ್ಕೊಂಡು ಮೆಟ್ಲು ಹತ್ತಿ ಹೊರಟೋಗ್ತಾನೆ. ಭೂತ ಭೂತ ಅಕ್ಕ, ಭೂತ ಭೂತ ಅಕ್ಕ. ಆಯುಷ್, ನಾನು ನಿನ್ನನ್ನ ಹುಡುಕ್ತೆ. ಒಂದು ವೇಳೆ ನಾನು ಅಲ್ಲಿಂದ ಹೊರಗಡೆ ಬಂದಿಲ್ಲ ಅಂದಿದ್ರೆ ನಿನ್ನನ್ನ ಹುಡುಕಕ್ಕೆ ಆಗ್ತಿರಲಿಲ್ಲ. ಆ ರೂಮಲ್ಲಿ ಒಂದು ಬಾಗ್ಲಿದೆ, ಆ ಬಾಗ್ಲಿಂದ ಒಂದು ಕೈ ಆಚೆ ಬರೋದನ್ನ ನೋಡಿದೆ. ನನಗೆ ಅನ್ಸುತ್ತೆ ಆ ಕೋಣೆಯಲ್ಲಿ ಭೂತ ಇದೆ ಅಂತ. ಹುಚ್ಚ, ಈ ಭೂತ ನಿಜವಾಗ್ಲೂ ಇರೋದಿಲ್ಲ. ಖಂಡಿತ ಆ ಮನೆಯಲ್ಲಿ ಯಾರೋ ಇರ್ತಾರೆ. ನಡಿ, ನಾನು ಬರ್ತೀನಿ. ನೇಹಾ ಕೆಳಗಡೆ ಹೋಗಬೇಕು ಅಂತ ಆಯುಷ್ ಜೊತೆ ಹೋಗ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅವಳಮ್ಮ ಶಾಲಿನಿ ಅಲ್ಲಿಗೆ ಬರ್ತಾಳೆ. ಆಯುಷ್, ನೇಹಾ, ನಡಿರಿ, ಕೆಳಗೆ ನಡಿರಿ, ನಿಮ್ ಸ್ನಾಕ್ಸ್ ರೆಡಿ ಇದೆ. ಮಾರ್ನ ದಿನ ರಾತ್ರಿ ಅವ್ರ ಮನೆ ಲೈಟ್ ಹೊರಟೋಗುತ್ತೆ. ಈ ಸೆಕೆಗೆ ನಿದ್ದೆ ಬರ್ತಿಲ್ಲ. ಅಮ್ಮ ಪವರ್ ಯಾವಾಗ ಬರುತ್ತೆ? ಬರತ್ತೆ ಪುಟ್ಟ, ಸ್ವಲ್ಪ ದಿನ ಅಷ್ಟೇ. ಅಪ್ಪ ಬಂದ ಕೂಡಲೇ ಇನ್ವೈಟರ್ನ ಹಾಕೋಣ. ಸರಿ, ಲೈಟ್ ಬರೋ ತನಕ ನೀವಿಬ್ರು ಹೋಗಿ ಆಟ ಆಡ್ಕೊಳ್ಳಿ. ಆಯುಷ್ ಮತ್ತೆ ನೇಹಾ ಇಬ್ರು ರಾತ್ರಿನಲ್ಲೇ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ರು. ಹೋದ್ಸಲ ನಾನು ಕಳ್ಳಿ ಆಗಿದ್ದೆ, ಈ ಸಲ ನೀನಾಗು. ಸರಿ, ನನ್ನ ಹತ್ರ ತನಕ ಎಣಿಸ್ತೀನಿ. 1 2 3 4. ನೇಹಾ ಮಾಡಿಗೆ ಹೋಗ್ತಾಳೆ. ಪಕ್ಕದಲ್ಲಿರೋ ಆ ಮೆಟ್ಲನ್ನ ಇಳ್ದು ಹೋಗಿ ಅಲ್ಲಿ ಬಚ್ಚಿಟ್ಕೋತೀನಿ. ಆಯುಷ್ ನನ್ನನ್ನ ಅಲ್ಲಿ ಹುಡ್ಕೋದಿಲ್ಲ, ಯಾಕಂದ್ರೆ ಅವನು ಅನ್ಕೊಂಡಿದ್ದಾನೆ ಅಲ್ಲಿ ಭೂತ ಇದೆ ಅಂತ. ನೇಹಾ ಆ ಮೆಟ್ಲನ್ನ ಇಳ್ಕೊಂಡು ಕೆಳಗಡೆ ಬಂದು ಆ ಬಾಗಲ್ ಪಕ್ಕ ನಿಂತ್ಕೋತಾಳೆ. ನಾನು ಬರ್ತಿದ್ದೀನಿ. ಹಾ ಬಾ. ಇದಕ್ಕಿದ ಹಾಗೆ ಬಾಗಿಲು ಓಪನ್ ಆಗತ್ತೆ. ಅಯ್ಯೋ, ಈ ಬಾಗಿಲು ಮುಚ್ಚಿತ್ತಲ್ವಾ? ನೇಹಾ ಕತ್ಲಲ್ಲೇ ಆ ಮನೆ ಒಳಗಡೆ ಹೋಗ್ತಾಳೆ. ಮನೆ ಒಳಗಡೆ ಕತ್ಲನಲ್ಲೇ ಒಳಗಡೆ ಯಾರೋ ಕೂಗೋ ಶಬ್ದ ಕೇಳಿಸತ್ತೆ. ಡಾರ್ಕ್ ರೂಮಲ್ಲಿ ಭಯಂಕರವಾದ ಹೆಂಗಸಿನ ಶಬ್ದ. ಈ ಕಡೆ ಬಾ ಬಬ್ಲಿ, ನನ್ ಹತ್ರ ಬಾ, ನೀನು ನನ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯಾ? ಬಬ್ಲಿ, ನನ್ ಹೆಸರು ಬಬ್ಲಿ ಅಲ್ಲ, ನನ್ ಹೆಸರು ನೇಹಾ. ಯಾರಿದ್ದೀರಾ ಅಲ್ಲಿ? ಈ ಕಡೆ ಬಾ ರೂಮಿನ್ ಕಡೆ. ನೇಹಾ ಹೆದರ್ಕೊಳ್ತಾ ಹೆದರ್ಕೊಳ್ತಾ ಕತ್ಲು ಕೋಣೆ ಒಳಗಡೆ ಹೋಗ್ತಾಳೆ. ತಲೆಗೆ ಎರಡು ಚಾಕು ಚುಚ್ಚಿರೋ ಅಂತ ಒಂದು ಭೂತ ಅಲ್ಲಿರತ್ತೆ. ನೇಹಾ ಅದನ್ನ ನೋಡಿ ಹೆದರ್ಕೊಂಡು ಕೂಕ್ಕೊಂಡು ಮೆಟ್ಲತ್ರ ಹೋಗ್ತಾಳೆ. ತುಂಬಾ ಫಾಸ್ಟ್ ಆಗಿ ಮೆಟ್ಲು ಹತ್ತೋವಾಗ ಅವಳು ಕಾಲು ಸ್ಲಿಪ್ ಆಗೋಗತ್ತೆ. ಹಿಂದೆಯಿಂದ ಆ ಭೂತ ನೇಹಾ ಕಾಲನ ಹಿಡ್ಕೊಳತ್ತೆ. ಹೆದರ್ಕೋಬೇಡ, ನನ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡು. ಆ ಭೂತ ನೇಹಾ ಕಾಲನ್ನ ಹಿಡ್ಕೊಂಡು ಕೆಳಗಡೆ ಎಳಿಯೋದಿಕ್ಕೆ ಶುರು ಮಾಡತ್ತೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಆಯುಷ್ ಬರ್ತಾನೆ. ನೇಹಾ ಕೈಯನ್ನ ಹಿಡ್ಕೊಂಡು ಜೋರಾಗಿ ಕೂಕ್ಕೋತಾನೆ. ಅಮ್ಮ ಭೂತ, ಅಮ್ಮ ಕಾಪಾಡು, ಅಮ್ಮ ಬೇಗ ಬಾ ಅಮ್ಮ. ಹ, ಇದು ಆಯುಷ್ ಮತ್ತೆ ನೇಹಾ ಧ್ವನಿ ಅಲ್ವಾ? ಶಾಲಿನಿ ಆ ಕೂಡ್ಲೆ ಓಡ್ಕೊಂಡು ಮಹಡಿ ಮೇಲೆ ಹೋಗ್ತಾಳೆ. ಅವಳು ನೋಡ್ತಾಳೆ ಪಕ್ಕದ ಮನೆ ಮಹಡಿ ಮೇಲೆ ಆಯುಷ್ ನೇಹಾ ಕೈಯನ್ನ ಹಿಡ್ಕೊಂಡು ಎಳಿತಾ ಇರ್ತಾನೆ. ಮತ್ತೆ ನೇಹಾ ಹಣೆನಲ್ಲಿ ರಕ್ತ ಬರ್ತಿರತ್ತೆ. ಶಾಲಿನಿ ನೇಹಾನ ಕರ್ಕೊಂಡು ಆ ಕೂಡ್ಲೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಮತ್ತೆ ನೇಹಾ ಹಣೆಗೆ ಪಟ್ಟಿ ಕಟ್ಸ್ಕೊಂಡು ವಾಪಸ್ ಬರ್ತಾರೆ. ಅವರು ವಾಪಸ್ ಮನೆಗೆ ಬರುವಾಗ ಶಾಲಿನಿ ಮನೆ ಎದುರುಗಡೆ ಇರುವಂತ ಕಮಲಾ ಆಂಟಿ ಕೇಳ್ತಾರೆ, ಶಾಲಿನಿ ನೇಹಾಗೇನಾಯ್ತು? ಅವಳ ಹಣೆಗೆ ಪಟ್ಟಿ ಯಾಕೆ ಕಟ್ಟಿದ್ದೀರಾ? ಇವರಿಬ್ರು ಪಕ್ಕದ ಮನೆ ಮಹಡಿ ಮೇಲೆ ಕಣ್ಣ ಮುಚ್ಚಾಲೆ ಆಟ ಆಡುವಾಗ ಮೆಟ್ಲು ಕೆಳಗಡೆ ಹೊರಟೋಗಿದ್ರು. ಅಲ್ಲಿ ಯಾವುದೋ ಒಂದು ಭೂತನ ನೋಡ್ದೆ ಅಂತ ಇವರಿಬ್ರು ಹೇಳ್ತಾ ಇದ್ದಾರೆ. ಭಯದಲ್ಲಿ ಓಡ್ ಬರುವಾಗ ನೇಹಾ ಕೆಳಗಡೆ ಬಿದ್ಲಂತೆ. ನಿಮ್ ಮನೆ ಪಕ್ಕದಲ್ಲಿರೋ ಆ ಮನೆ 12 ವರ್ಷದಿಂದ ಖಾಲಿ ಬಿದ್ದಿದೆ. ನಿನ್ ಮಕ್ಕಳನ್ನ ನೀನು ಆ ಮನೆಗೆ ಹೋಗಕ್ ಬಿಡ್ಬೇಡ. ಆ ಮನೆಯಲ್ಲಿ ತಾಯಿ ಮಗಳು ಆತ್ಮ ಓಡಾಡ್ತಾ ಇದೆ. ಅಮ್ಮ ಮಗಳು ಆತ್ಮನ? ಹೌದು, ಈ ಮನೆಯಲ್ಲಿ 12 ವರ್ಷದ ಹಿಂದೆ ಮೋನಿಕಾ ಅನ್ನೋ ಒಂದು ಹೆಂಗಸಿದ್ಲು.
ಅವಳಿಗೆ ಮದ್ವೆ ಆಗಿತ್ತು. ಅವಳಗೊಂದ್ ಮಗಳು ಇದ್ಲು, ಬಬ್ಲಿ ಅಂತ. ರಾತ್ರಿ ಅವಳ ಗಂಡ ಕೆಲ್ಸ ಮುಗಿಸಿ ವಾಪಸ್ ಮನೆಗ್ ಬಂದಾಗ ಅವಳು ಬೇರೆ ಯಾರ್ದೋ ಹುಡುಗನ್ ಜೊತೆ ಮಾತಾಡೋದನ್ನ ನೋಡಿದ್ನಂತೆ. ಅವಳಿಗೆ ಬೇರೆಯವ್ರ ಜೊತೆ ಅಫೇರ್ ಇತ್ತು ಅಂತ ಅವನ್ಗೆ ಅನುಮಾನ ಬಂತು. ಗಂಡ ಹೆಂಡತಿ ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಾ ಇತ್ತು. ಒಂದು ದಿನ ಆಫೀಸಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ಪಿಯೂಷ್ ಮನೆಗ್ ಬಂದಾಗ ಮೋನಿಕಾ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ಲು. ಆಗ ಅವನ್ಗೆ ತುಂಬಾ ಕೋಪ ಬಂತು. ಆಗ ಅವನು ಚಾಕುನ ತಗೊಂಡು ಹೆಂಡತಿ ಮತ್ತೆ ಮಗುನ ಸಾಯಿಸ್ಬಿಟ್ಟ. ಪಿಯೂಷ್ ಇವಾಗ್ಲೂ ಕೂಡ ಜೈಲಲ್ಲೇ ಇದ್ದಾನೆ. ಮೋನಿಕಾ ಮತ್ತೆ ಅವಳ ಮಗಳ ಆತ್ಮ ಈ ಮನೆನಲ್ಲೇ ಇದೆ. ಶಾಲಿನಿ ಅವ್ರ ಮಹಡಿ ಮೇಲೆ ಒಂದು ದೊಡ್ಡ ಕಾಂಪೌಂಡ್ ನ ಕಟ್ಟಿಸ್ತಾಳೆ. ನೇಹ ಮತ್ತೆ ಆಯುಷ್ ಆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ. ಈ ಕಾರ್ ಕೂಡ ಇವತ್ತೇ ಕೈ ಕೊಡ್ಬೇಕಾಗಿತ್ತ? ಒಂದ್ ಕಡೆ ಡ್ರೈವರ್ನ ಕರ್ಕೊಂಡ್ ಬಂದಿಲ್ಲ, ಇನ್ನೊಂದ್ ಕಡೆ ನನ್ ಫೋನ್ ಕೂಡ ಡೆಡ್ ಆಗಿದೆ. ಮೇಘ ತನ್ನ ಗಾಡಿ ಒಳಗಡೆ ಏನೋ ಹುಡುಕ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಒಂದು ಡಬಲ್ ಟೆಕ್ಕರ್ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಈ ಬಸ್ ಎಲ್ಲಿಂದ ಬಂತು? ನಾನದನ್ನ ತಡಿಲೂ ಇಲ್ಲ. ಮೇಘ ಬಸ್ ಅನ್ನ ಹತ್ತತಾಳೆ. ಬಸ್ ಒಳಗಡೆ ಕೆಲವು ಜನಗಳು ಕೂತಿದ್ದಾರೆ. ಟೂರಿಸ್ಟ್ ತರ ಬಟ್ಟೆನ ಹಾಕೊಂಡಿದ್ದಾರೆ. ಸೈಟ್ ಸೀಯಿಂಗ್ಗೆ ಬಂದಿದ್ದಾರೇನೋ ಅನ್ನೋ ತರ ಬಸ್ ಒಳಗಡೆ ಮ್ಯೂಸಿಕ್ ಹಾಕಿದ್ದಾರೆ. ಅಣ್ಣ ನನಗೆ ಗೊರಗುಂಟೆಪಾಳ್ಯ ಹತ್ರ ಹೇಳ್ಬಿಡಿ, ಟಿಕೆಟ್ ಕೊಡಿ. ಕಂಡಕ್ಟರ್ ಉತ್ತರನೂ ಕೊಡೋದಿಲ್ಲ, ಟಿಕೆಟ್ ಕೂಡ ಕೊಡೋದಿಲ್ಲ. ಸುಮ್ನೆ ನಿಂತಿದ್ದವನು ತಲೆನ ಅಳ್ಳಾಡಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ವಿಚಿತ್ರವಾದ ಮನುಷ್ಯ, ಟಿಕೆಟ್ ಕೂಡ ಕೊಡ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮೇಘಾಗೆ ನಿದ್ದೆ ಬರತ್ತೆ. ಇನ್ನೇನ್ ನಿದ್ದೆ ಮಾಡೋ ಸಮಯದಲ್ಲಿ ಅವಳಿಗೆ ಎಲ್ಲಿಂದನೋ ಜೋರ್ ಮ್ಯೂಸಿಕ್ ಕೇಳಿಸತ್ತೆ. ಅವಳು ಕಣ್ಬಿಟ್ಟು ನೋಡ್ತಾಳೆ. ಡ್ರೈವರ್ ಸೀಟಲ್ಲಿ ಮಾತ್ರ ಯಾರೂ ಇರೋದಿಲ್ಲ. ಅವಳು ಮತ್ತೆ ಕಣ್ಣುಜ್ಕೊಂಡು ಸರಿಯಾಗಿ ನೋಡ್ತಾಳೆ. ಆಗ ಡ್ರೈವರ್ ತನ್ನ ಸೀಟಲ್ಲಿ ಕೂತಿರೋದು ಕಾಣಿಸತ್ತೆ. ಮೇಘಾಗೆ ಬಸ್ಸಲ್ಲಿ ಕೂತಾಗಿಂದ ಏನೋ ವಿಚಿತ್ರ ಅನ್ನಿಸ್ತಾ ಇರತ್ತೆ. ಈ ಮ್ಯೂಸಿಕನ್ನ ಯಾರೂ ನಿಲ್ಲಿಸ್ತಾನೆ ಇಲ್ಲ. ಇದರಿಂದ ಬೇರೆ ಯಾರಿಗೂ ತೊಂದರೆ ಆಗ್ತಾ ಇಲ್ವಾ? ಅವಳು ಕಂಡಕ್ಟರ್ನ ಕೈ ಸನ್ನೆ ಮಾಡಿ ಕರೀತಾಳೆ. ಮತ್ತೆ ಅವರನ್ನ ಕೇಳ್ತಾಳೆ, ಅಣ್ಣ ಈ ಮ್ಯೂಸಿಕ್ ಎಲ್ಲಿಂದ ಬರ್ತಾ ಇದೆ? ಕಂಡಕ್ಟರ್ ಅದಕ್ಕೆ ಉತ್ತರನೇ ಕೊಡೋದಿಲ್ಲ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಮೇಘ ತನ್ ಹಿಂದೆ ಕೂತಿರೋ ಪ್ಯಾಸೆಂಜರ್ನ ನೋಡ್ತಾಳೆ. ಅವನು ಬಿಟ್ಕಂಡ್ ಬಿಟ್ ಹಾಗೆ ರೆಪ್ಪೆನು ಕೂಡ ಬಡಿದೆ ಮೇಘ ಕಡೆನೆ ನೋಡ್ತಿರ್ತಾನೆ. ಮೇಘ ಸ್ವಲ್ಪ ಹೆದರ್ಕೊಂಡು ಅವನನ್ನ ಕೇಳ್ತಾಳೆ, ಈ ಲೌಡ್ ಮ್ಯೂಸಿಕ್ ಎಲ್ಲಿಂದ ಬರ್ತಿದೆ? ಮೇಲೆ ಪಾರ್ಟಿ ನಡೀತಿದೆ. ರಾತ್ರಿ 12 ಗಂಟೆನಲ್ಲಿ ಅದು ಓಡ್ತಿರೋ ಬಸ್ ಅಲ್ಲಿ ಎಂಥ ಪಾರ್ಟಿ ಇದು? ನಿನ್ನ ಸಾವಿಂದು. ಎಕ್ಸ್ಕ್ಯೂಸ್ ಮೀ, ನೀವು ಏನ್ ಹೇಳ್ತಾ ಇದ್ದೀರಾ? ಅಷ್ಟನ್ನ ಹೇಳಿ ಆ ಮನುಷ್ಯ ಮೇಲೆ ಹತ್ತಿ ಹೊರಟೋಗ್ತಾನೆ. ನಿಧಾನವಾಗಿ ಎಲ್ಲ ಪ್ಯಾಸೆಂಜರು ಮೇಲೆ ಹೊರಟೋಗ್ತಾರೆ. ಬಸ್ ಡ್ರೈವರ್ ಮತ್ತೆ ಮೇಘ ಇಬ್ಬರೇ ಉಳ್ಕೊಂಡಿರ್ತಾರೆ. ಮೇಘ ಬಸ್ಸಲ್ಲಿ ಕೂತ್ಕೊಂಡು ತುಂಬಾ ಹೊತ್ತಾಗೋಗಿತ್ತು. ಆದ್ರೂ ಕೂಡ ಅವಳ ಡೆಸ್ಟಿನೇಷನ್ ಇನ್ನೂ ತಲುಪಿರ್ಲಿಲ್ಲ. ಅವಳು ಬಸ್ ಡ್ರೈವರ್ನ ಕೇಳ್ಬೇಕು ಅಂತ ಯೋಚಿಸ್ತಾಳೆ. ಡ್ರೈವರ್, ಡ್ರೈವರ್ ಅಣ್ಣ, ನಾವು ಎಲ್ಲಿ ತಲುಪಿದೀವಿ? ಡ್ರೈವರ್ ತನ್ನ ಸೀಟಲ್ಲಿ ಕೂತಿದ್ದವನು ಪೂರ್ತಿಯಾಗಿ ತನ್ನ ಕತ್ತನ್ನ ಹಿಂದೆ ತಿರುಗಿಸಿ ಮೇಘನ ನೋಡ್ತಾ ವಿಚಿತ್ರವಾಗಿ ನಗ್ತಾನೆ. ಯಾರು ನೀನು? ಅಯ್ಯೋ ದೇವ್ರೇ, ನಾನ್ ಏನ್ ನೋಡ್ತಾ ಇದ್ದೀನಿ? ಮೇಘ ಮೇಲೆ ಹೋಗಿ ಅವಳು ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಅಲ್ಲಿ ನೋಡ್ತಾಳೆ ಅವಳು ಪಾರ್ಟಿ ನಡೀತಿರತ್ತೆ. ಆದ್ರೆ ಅದು ಅಂತ ಇಂತ ಪಾರ್ಟಿ ಅಲ್ಲ, ಭೂತಗಳ ಪಾರ್ಟಿ. ಯಾವುದೋ ಭೂತದ ತಲೆ ಕಟ್ಟಾಗಿತ್ತು, ಇನ್ನೊಂದು ಭೂತದ ಕೈ ಕಟ್ಟಾಗಿತ್ತು, ಇನ್ಯಾವುದೋ ಭೂತ ಬೆಂಕಿನಲ್ಲಿ ಸುಟ್ಟು ಭಸ್ಮ ಆಗಿತ್ತು, ಇನ್ನೊಂದು ಭೂತದ ಮುಖ ಸೀಳು ಹೋಗಿತ್ತು. ಏನ್ ನಡೀತಾ ಇದೆ ಇಲ್ಲಿ? ಮೇಘ ಹಾಗೆ ಹೇಳ್ತಿದ್ದ ಹಾಗೆ ಆ ಕಂಡಕ್ಟರ್ ಮುಂದೆ ಬಂದು ತನ್ನ ಉದ್ದವಾದ ಕೈಯಿಂದ ಮೇಘನ ಮುಂದೆ ಎಳ್ಕೊಂಡು ಹೋಗ್ತಾನೆ. ಕಂಡಕ್ಟರ್ ಕಣ್ಗಳು ಪೂರ್ತಿಯಾಗಿ ಬಿಳಿಯಿದೆ. ಇಲ್ಲ ಇಲ್ಲ, ಪ್ಲೀಸ್ ನನ್ನ ಹೋಗಕ್ ಬಿಡಿ, ಹೋಗಕ್ ಬಿಡಿ. ಎಲ್ಲ ಭೂತಗಳು ಮೇಘನ ಸುತ್ತುವರೆದು ಡಾನ್ಸ್ ಮಾಡ್ತಿರ್ತವೆ. ಮೇಘ ಅವ್ರ ಹತ್ರ ಬೇಡ್ಕೋತಾ ಇರ್ತಾಳೆ, ಜೋರ ಕಿರ್ಚ್ಕೋತಾ ಇರ್ತಾಳೆ. ಆದ್ರೆ ಭೂತಗಳ ಪಾರ್ಟಿಯ ಶಬ್ದದಿಂದ ಅವಳು ಶಬ್ದನ ಯಾರು ಕೇಳಿಸ್ಕೊಳ್ಳೋದಿಲ್ಲ. ಮೇಘ ಹೇಗೋ ಮಾಡಿ ಆ ಭೂತಗಳಿಂದ ತಪ್ಪಿಸ್ಕೊಂಡು ಕೆಳಗಡೆ ಹೋಗ್ತಾಳೆ. ಮೇಘ ಕೆಳಗಡೆ ಬಂದು ನೋಡ್ತಾಳೆ, ಬಸ್ ಡ್ರೈವರ್ ತನ್ನ ತಲೆನ ಉಲ್ಟಾ ತಿರುಗಿಸ್ಕೊಂಡು ಬಸ್ ಓಡಿಸ್ತಿದ್ದಾನೆ. ಇಲ್ಲ, ನಾನ್ ಹೀಗ್ ಸಾಯೋಕ್ ಸಾಧ್ಯ ಇಲ್ಲ. ಇಲ್ಲ, ಎಲ್ಲಿಗೆ ಹೋಗ್ಬೇಕು? ಹಾಗ್ ಹೇಳಿ ಡ್ರೈವರ್ ತನ್ನ ಸೀಟಿಂದ ಎದ್ದು ತನ್ನ ಎರಡು ಕೈಗಳನ್ನ ಮುಂದೆ ಚಾಚ್ಕೊಂಡು ಮೇಘ ಕಡೆ ಬರ್ತಾ ಇರ್ತಾನೆ. ಮೇಲೆಯಿಂದ ಒಂದೊಂದೇ ಭೂತಗಳು ಕೆಳಗಡೆ ಬರ್ತವೆ, ಮತ್ತೆ ಎಲ್ಲ ಭೂತಗಳು ಮೇಘ ಕಡೆ ಓಡ್ತವೆ.
ಮೇಘ ನೋಡ್ತಾಳೆ ಬಸ್ ಯಾವ್ದೋ ಒಂದು ಹಳ್ಳದ ಕಡೆ ಹೋಗ್ತಾ ಇರತ್ತೆ. ಮೇಘ ಓಡ್ತಾ ಇರೋ ಬಸ್ಸಿಂದ ಕೆಳಗಡೆ ಜಂಪ್ ಮಾಡ್ಬಿಡ್ತಾಳೆ. ಮೇಘ ಆ ಬಸ್ಸಿಂದ ಜಂಪ್ ಮಾಡಿದ್ದಕ್ಕೆ ಅವಳಿಗೆ ಗಾಯ ಆಗಿರತ್ತೆ. ಮತ್ತೆ ಅವಳು ಆ ನಿರ್ಜನ ಪ್ರದೇಶದಲ್ಲಿ ಆಶ್ಚರ್ಯದಿಂದ ಆ ಭೂತ ಅಥವಾ ಪಾರ್ಟಿ ಬಸ್ ಅನ್ನ ಮುಂದೆ ಹೋಗ್ತಾ ಇರೋದನ್ನ ನೋಡ್ತಾಳೆ. ಮತ್ತೆ ಆ ಬಸ್ ನಿಂತ್ಕೊಂಡು ಯೂಟರ್ನ್ ತಗೊಳತ್ತೆ. ಮೇಘ ತನ್ನ ಎಲ್ಲ ಶಕ್ತಿನ ಹಾಕಿ ಮುಂದೆ ಓಡಕ್ ಶುರು ಮಾಡ್ತಾಳೆ. ಮೇಘ ಎಲ್ಲೂ ನಿಲ್ದೆ ಹಿಂದೆ ತಿರುಗಿ ನೋಡದೆ ಓಡ್ತಾನೆ ಇರ್ತಾಳೆ. ಅವಳು ಎಲ್ಲಿವರೆಗೂ ಓಡ್ತಾಳೆ ಅಂದ್ರೆ ಆ ಬಸ್ ಅವಳು ಕಣ್ಣು ಕಾಣಿಸೋದು ನಿಲ್ಸೋವರೆಗೂ ಓಡ್ತಿರ್ತಾಳೆ. ಮತ್ತೆ ಆ ಮ್ಯೂಸಿಕ್ ಕೇಳಿಸ್ದಿರೋರ್ಗೂ ಓಡ್ತಾಳೆ. ಕೊನೆಗೆ ಒಂದು ಜಾಗದಲ್ಲಿ ನಿಂತು ನಿಟ್ಟುಸಿರು ಬಿಡ್ತಾಳೆ.